ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಇವಿಯಾನ್ 400 mg ಮಾತ್ರೆಯ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುನ್ನ ವೀಕ್ಷಕರೇ, ತುಂಬಾ ಕಮೆಂಟ್ಗಳು ಬರ್ತಾ ಇದ್ದಾವೆ, ಎಲ್ಲದಕ್ಕೂ ಉತ್ತರಿಸುವುದಕ್ಕೆ ಆಗ್ತಾ ಇಲ್ಲ. ಸೊ ನಾನು ಸಂಡೇ ಟೈಮಲ್ಲಿ ಲೈವ್ ಬರ್ತೀನಿ, ನಿಮ್ಮ ಪ್ರಶ್ನೆಗಳಿದ್ದರೆ ದಯವಿಟ್ಟು ಆವಾಗ ತಿಳಿಸಿ, ನಾನು ಅದರ ಬಗ್ಗೆ ಖಂಡಿತವಾಗಿಯೂ ಒಂದು ವಿಡಿಯೋ ಮಾಡ್ತೇನೆ. ಹಾಗೂ ನಿಮಗೇನಾದರೂ ಗುಪ್ತ ಸಮಸ್ಯೆಗಳಿದ್ದರೆ ಸ್ಕ್ರೀನ್ ಮೇಲೆ ಕಾಣುವ ಇಮೇಲ್ ಐಡಿಗೆ ಮೇಲ್ ಮಾಡಿ, ಖಂಡಿತವಾಗಿಯೂ ಅದಕ್ಕೆ ಉತ್ತರಿಸ್ತೇನೆ, ಅಥವಾ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವಿಯಾನ್ 400 mg ಮಾತ್ರೆಯನ್ನು ಯಾವ ಕಾರಣಕ್ಕೆ ಉಪಯೋಗಿಸುತ್ತಾರೆ ಮತ್ತು ಹೇಗೆ ಉಪಯೋಗಿಸುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ವಿಟಮಿನ್ 400 mg ಮಾತ್ರೆಯನ್ನು ಚರ್ಮದ ತೊಂದರೆ, ಕೂದಲು ಉದುರುವುದು, ಪಿಂಪಲ್, ಡಾರ್ಕ್ ಸರ್ಕಲ್, ಹೃದಯದ ತೊಂದರೆ, ವಿಟಮಿನ್ ಡಿಫಿಷಿಯನ್ಸಿ ದೂರ ಮಾಡಲು ಮುಂತಾದ ತೊಂದರೆಗಳಿಗೆ ಉಪಯೋಗಿಸುತ್ತಾರೆ. ಇವಿಯಾನ್ 400 mg ಮಾತ್ರೆಯನ್ನು ಮೆರ್ಕ್ ಕಂಪನಿ ತಯಾರು ಮಾಡುತ್ತದೆ. ಇದು ವಿಟಮಿನ್ ಇ ಕ್ಯಾಪ್ಸೂಲ್ ಆಗಿರುತ್ತದೆ. ಇದರಲ್ಲಿ ಟೋಕೋಪೆರಲ್ ಅಸಿಟೇಟ್ ಮೆಡಿಸನ್ ಅನ್ನು ಸೇರಿಸಿರುತ್ತಾರೆ. ನಮ್ಮ ಶರೀರದಲ್ಲಿ ವಿಟಮಿನ್ ಇ ಪ್ರಮಾಣ ಕಡಿಮೆಯಾದರೆ ಅದರಿಂದ ಹಲವಾರು ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಅದು ಯಾವುದು ಎಂದರೆ ಕಾಲು ನೋವು, ಅಧಿಕ ರಕ್ತದೊತ್ತಡ, ಹೃದಯ ತೊಂದರೆ, ಕೂದಲು ಉದುರುವುದು, ಕೂದಲು ದುರ್ಬಲವಾಗುವುದು ಮತ್ತು ಚರ್ಮದ ಹಲವಾರು ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ವಿಟಮಿನ್ ಇ ಒಂದು ಆಂಟಿ ಆಕ್ಸಿಡೆಂಟ್, ಇದು ನಮ್ಮ ಶರೀರದಲ್ಲಿ ಆಗುವ ಸೆಲ್ಸ್ ಡ್ಯಾಮೇಜ್ ಅನ್ನು ತಡೆಯುತ್ತದೆ. ಈ ಮಾತ್ರೆ ಪಿಂಪಲ್ಸ್ ಮತ್ತು ಕಪ್ಪು ಕಲೆಯನ್ನು ದೂರ ಮಾಡಲು ಹೆಚ್ಚು ಮಂದಿ ಉಪಯೋಗಿಸುತ್ತಾರೆ. ಈ ಮಾತ್ರೆ ಪಿಂಪಲ್ಸ್ ಮತ್ತು ಕಪ್ಪು ಕಲೆಗಳನ್ನು ದೂರ ಮಾಡಿ ಶರೀರವನ್ನು ಆರೋಗ್ಯವಾಗಿಡುತ್ತದೆ. ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯ ಪಿಂಪಲ್ಸ್ ಅಥವಾ ಕಲೆಗಳಿದ್ದರೆ ಈ ಕ್ಯಾಪ್ಸೂಲ್ನಲ್ಲಿ ಇರುವ ಆಯಿಲ್ ಅನ್ನು ತೆಗೆದು ನಿಮ್ಮ ಮುಖಕ್ಕೆ ಹಚ್ಚುವುದರಿಂದ ನಿಮ್ಮ ಮುಖ ಬೆಳ್ಳಗೆ ಸುಂದರವಾಗಿ ಕಾಣುತ್ತದೆ. ಒಂದು ವಿಟಮಿನ್ ಇ ಮಾತ್ರೆಗೆ 1 ಚಮಚ ಆಲೋವೆರಾ ಜೆಲ್ ಅನ್ನು ಸೇರಿಸಿ 2 ನಿಮಿಷ ಮುಖದ ಮೇಲೆ ಮಸಾಜ್ ಮಾಡಬೇಕು. ಇದನ್ನು ಪ್ರತಿ ರಾತ್ರಿ ಮಲಗುವ 1 ಗಂಟೆಯ ಮುಂಚೆ ಮಾಡಿದರೆ ನಿಮ್ಮ ತ್ವಚೆ ಬೆಳ್ಳಗೆ ಮತ್ತು ಮೃದುವಾಗುತ್ತದೆ. ಮತ್ತು ವಿಟಮಿನ್ ಇ ಮಾತ್ರೆ ಸೇವಿಸುವುದರಿಂದ ನಿಮ್ಮ ಕೂದಲ ಬೆಳವಣಿಗೆ ಹೆಚ್ಚುತ್ತದೆ. ಇದನ್ನು ನಿಮ್ಮ ತಲೆಗೆ ಹಚ್ಚುವುದರಿಂದ ಆಯಿಲ್ ಪ್ರೊಟೆಕ್ಷನ್ ಹೆಚ್ಚಾಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುವಂತೆ ನೋಡಿಕೊಳ್ಳುತ್ತದೆ ಮತ್ತು ಕೂದಲಿಗೆ ಬರುವ ಹಲವಾರು ತೊಂದರೆಗಳನ್ನು ಕಾಪಾಡುತ್ತದೆ. ಇದನ್ನು ನೇರವಾಗಿ ಕೂದಲಿಗೆ ಹಚ್ಚಬಾರದು. ವಾರಕ್ಕೆ 1 ಬಾರಿ 2 ಕ್ಯಾಪ್ಸುಲ್ ವಿಟಮಿನ್ ಇ ಮಾತ್ರೆಗೆ 3 ಚಮಚ ಕೊಬ್ಬರಿ ಎಣ್ಣೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ತಲೆಗೆ ಹಚ್ಚಬೇಕು. ಇದು 10 ಮಾತ್ರೆಗೆ 29 ರೂಪಾಯಿ 73 ಪೈಸ ಆಗುತ್ತದೆ. ಈ ಮಾತ್ರೆಯನ್ನು ದಿನಕ್ಕೆ 1 ರಂತೆ ಸೇವಿಸಬೇಕು. ಆದರೆ ಚರ್ಮದ ಮೇಲೆ ಹೆಚ್ಚಾಗಿ ಈ ಮಾತ್ರೆಯಲ್ಲಿರುವ ಆಯಿಲ್ ಅನ್ನು ಅಪ್ಲೈ ಮಾಡುವುದರಿಂದ ಹಲವಾರು ಚರ್ಮದ ತೊಂದರೆಗಳು ದೂರವಾಗುತ್ತವೆ ಮತ್ತು ಇದನ್ನು ಅತಿಯಾಗಿ ಹೆಚ್ಚು ಹಚ್ಚುವುದರಿಂದ ಹಲವಾರು ಅಡ್ಡ ಪರಿಣಾಮಗಳಾಗಬಹುದು. ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಮಾತ್ರೆಯನ್ನು ತೆಗೆದುಕೊಳ್ಳಬಾರದು. ನಿಮಗೇನಾದರೂ ಮೆಡಿಕಲ್ ವಿಷಯವಾಗಿ ತಿಳಿದುಕೊಳ್ಳಬೇಕಿದ್ದರೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಥವಾ ಸ್ಕ್ರೀನ್ ಮೇಲೆ ಬರುತ್ತಿರುವ ಮೇಲ್ ಐಡಿಗೆ ಮೇಲ್ ಮಾಡಿ. ಖಂಡಿತವಾಗಿಯೂ ಅದಕ್ಕೆ ಉತ್ತರಿಸುತ್ತೇನೆ ಅಥವಾ ಅದರ ಬಗ್ಗೆ ಒಂದು ವಿಡಿಯೋ ಮಾಡುತ್ತೇನೆ. ಧನ್ಯವಾದಗಳು.